ಹಾಯ್ ಫ್ರೆಂಡ್ಸ್, ವಿತ್ತನ ಸ್ಪಿನ್ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಮಂಗಳು ಸೌತೆಕಾಯಿ ಯೂಸ್ ಮಾಡ್ಕೊಂಡು ಅಲ್ವಾ ಹೆಂಗ್ ಮಾಡೋದು ನಿಮ್ಗೆ ಎಲ್ಲರೂ ಹೇಳ್ಕೊಡ್ತೀನಿ. ಬನ್ನಿ, ತುಂಬಾ ಸಿಂಪಲ್ ಆಗಿ ಮಾಡ್ಬೋದು ಫ್ರೆಂಡ್ಸ್. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ನೋಡ್ಕೊಂಡ್ ಬನ್ನಿ. ಅದಕ್ಕೆ ನಾನು ಏನ್ ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಒಂದು ಮೀಡಿಯಂ ಸೈಜ್ ನ ಮಂಗಳು ಸೌತೆಕಾಯಿನ ಈ ರೀತಿ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಾದಾಮಿ, ಗೋಡಂಬಿ, ದ್ರಾಕ್ಷಿ ತಗೊಂಡಿದ್ದೀನಿ. 60 grams ಅಷ್ಟು ಶುಗರ್ ಬೇಕಾಗುತ್ತೆ, ಶುಗರ್ ತಗೊಂಡಿದ್ದೀನಿ. ಮತ್ತೆ ತುಪ್ಪ ಬೇಕಾಗುತ್ತೆ 1 tablespoon ಅಷ್ಟೇ ಫ್ರೆಂಡ್ಸ್. ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ. ನೋಡಿ, ನಿಮಗೆ ವಾಸನೆ ಇಷ್ಟ ಆದರೆ ನೀವು ಏಲಕ್ಕಿ ಹಾಕೋಬೋದು. ನಮ್ಮ ಮನೇಲಿ ಯಾರು ಅಷ್ಟೊಂದು ಇಷ್ಟಪಡಲ್ಲ ಏಲಕ್ಕಿ ಹಾಕಿದ್ರೆ ತಿನ್ನಕ್ಕೆ, ಸೊ ಹಾಗಾಗಿ ನಾನು ಹಾಕೋತಾ ಇಲ್ಲ. ಸೊ ನಿಮಗೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡಿ, ನಿಮ್ಗೆ ಇಷ್ಟ ಇದ್ರೆ ಹಾಕ್ಕೊಳ್ಳಿ. ಓಕೆ ನೋಡಿ ಫ್ರೆಂಡ್ಸ್, ಪ್ಯಾನ್ ಬಿಸಿಯಾಗಿದೆ. ಇಲ್ಲಿ ನಾನು 1 tablespoon ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ತುಪ್ಪ ಹಾಕ್ಕೊಳ್ಳಿ. ಓಕೆ ನೋಡಿ, ತುಪ್ಪ ಚೆನ್ನಾಗಿ ಕಾದಿದೆ. ತುರಿದಿಟ್ಕೊಂಡಿದ್ವಲ್ವಾ ಮಂಗಳೂರು ಸೌತೆಕಾಯಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನೋಡಿ, ಮಂಗಳೂರು ಸೌತೆಕಾಯಿ ತುರಿದಿಟ್ಕೊಂಡಿದ್ವಲ್ವ, ಅದನ್ನ ಹಾಕೊಂಡಿದ್ದೀನಿ. ಹಾಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು, ನೀಟಾಗಿ ಅದು ತುಪ್ಪದಲ್ಲಿ ಫ್ರೈ ಆಗಬೇಕು. ನೋಡಿ, ಮಂಗಳೂರು ಸೌತೆಕಾಯಿ ಚೆನ್ನಾಗಿ ಬೆಂದಿದೆ. ಈಗ ನಾನು 60 grams ಸಕ್ಕರೆ ತೊಗೊಂಡಿದ್ದಲ್ಲ, ಅದನ್ನ ಹಾಕೋತೀನಿ. ನೋಡಿ, ನಮ್ಮ ಮನೆಯಲ್ಲಿ ಮೀಡಿಯಂ ಸ್ವೀಟ್ ತಿಂತಾರೆ, ಸೊ ಹಾಗಾಗಿ ನಾನು 60 grams ಸಕ್ಕರೆ ಯೂಸ್ ಮಾಡಿದ್ದೀನಿ. ಓಕೆ, ಸೊ ಇದು ಸಾಕಾಗಿಲ್ಲ ಅಂತಂದರೆ ಮತ್ತೆ ಬೇಕಾದ್ರೆ ಹಾಕೋಬೋದು. ನಿಮಗೆ ಹೆಚ್ಚು ಕಮ್ಮಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಎಲ್ಲರೂ ಮೀಡಿಯಂ ಆಗಿ ತಿನ್ನೋದ್ರಿಂದ ನಾನು 60 grams ಸಕ್ಕರೆ ಯೂಸ್ ಮಾಡಿದ್ದೀನಿ. ಓಕೆ, ಸಕ್ಕರೆ ಹಾಕಿದ ತಕ್ಷಣ ಚೆನ್ನಾಗಿ ಕಲಿಸ್ಕೋಬೇಕು ಅದನ್ನು ನೀಟಾಗಿ. ಓಕೆ, ಕೈ ಆಡಿಸ್ದೆ, ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ಅದು ಅಲ್ವಾ ಪದಕ್ಕೆ ಬರಬೇಕಲ್ವಾ, ಸೊ ಹಾಗಾಗಿ ಚೆನ್ನಾಗಿ ಕೈ ಆಡ್ತಾನೇ ಇರಬೇಕು. ನೋಡಿ ಫ್ರೆಂಡ್ಸ್, ಸಕ್ಕರೆ ಸ್ವಲ್ಪ ಕಮ್ಮಿ ಆಗಿತ್ತು, ನಾನು ಒಂದು 2 tablespoon ಹೆಚ್ಚಾಗಿ ಹಾಕ್ಕೊಂಡೆ. ಓಕೆ, ಸೊ ನೋಡಿ, ಈ ಹದದಲ್ಲಿ ಅದು ಚೆನ್ನಾಗಿ ಬೇಯಬೇಕು. ಈಗೇನು ಮಾಡಬೇಕು ಅಂತಂದರೆ, ಓಕೆ, ಈ ರೀತಿ ಸೆಂಟ್ರಲ್ಲಿ ಒಂಚೂರು ಈ ರೀತಿ ತಗೊಂಡು, ಓಕೆ, ಸೊ ಒಂದು 1/2 tablespoon ತುಪ್ಪ ಹಾಕಬೇಕಾಗತ್ತೆ. ನೋಡಿ, ತುಪ್ಪ ಹಾಕ್ತಾ ಇದ್ದೀನಿ, ಒಂದು 1/2 tablespoon ತುಪ್ಪ ಹಾಕಿದ್ದೀನಿ. ಓಕೆ, ಸೊ ಚೆನ್ನಾಗಿ ತುಪ್ಪ ಹಾಕಿದ್ದೀನಿ. ಸೊ ಹಾಕಿ ನೆಕ್ಸ್ಟು ಈ ಡ್ರೈ ಫ್ರೂಟ್ಸ್ ಹೇಳಿದ್ನಲ್ಲ, ಈ 3 dry fruits ಅದನ್ನು ಸೆಂಟ್ರಲ್ಲಿ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಸೊ ಇದನ್ನು ಒಂದ್ಸಲ ನೀಟಾಗಿ ಈ ಥರ ಈ ತುಪ್ಪದಲ್ಲಿ ನೀಟಾಗಿ ಹುರ್ಕೊಳ್ಳಿ ಈ ರೀತಿ. ಓಕೆ, ಸೊ ಚೆನ್ನಾಗಿ ಹುರ್ಕೊಳ್ಳಿ. ಸೊ ಹುರ್ಕೊಂಡು ಸೊ ತುಪ್ಪದ ಜೊತೆ ಈ ಹಲ್ವಾನ ಎಲ್ಲನೂ ನೀಟಾಗಿ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಆಫ್ ಮಾಡಿದ್ದೀನಿ. ನೋಡಿ, ಇಷ್ಟೇ ಮಂಗಳೂರು ಸೌತೆಕಾಯಿ ಹಲ್ವಾ ಇಸ್ ರೆಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಮರೀದಿರ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನಾನು ಹಾಕುವಂಥ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ, ಆವಾಗ ನೀವು ಅದನ್ನು ನೋಡ್ಬೋದು. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.